ಹಾಯ್ ಫ್ರೆಂಡ್ಸ್, ಪುಟ್ಟಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾರ್ಬಲ್ ಕೇಕ್. ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವ ಮಾರ್ಬಲ್ ಕೇಕ್, ಸಾಫ್ಟ್ ಆಗಿ ಮತ್ತೆ ಎಮ್ಮಿ ಆಗಿರುವ ಮಾರ್ಬಲ್ ಕೇಕ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರೆಸಿಪಿನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ 100 ಗ್ರಾಮ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ. ಬೆಣ್ಣೆ ಸಾಫ್ಟ್ ಆಗಿರ್ಬೇಕು, ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು ಬೆಣ್ಣೆ. ಇವಾಗ ಇದನ್ನ ಸ್ವಲ್ಪ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಈ ತರ ಸ್ಪ್ಯಾಚುಲ ಇರುತ್ತಲ್ಲ, ಇಲ್ಲಿ ಮಾಡ್ಕೋಬೇಕು. ಸ್ಪೂನ್ ಇದ್ರೆ ಸ್ಪೂನಲ್ಲೂ ಮಾಡ್ಕೋಬಹುದು. ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಬೇಕು ಒಂದ್ 2 ನಿಮಿಷ. ನೋಡಿ, ಈ ತರ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಒಂದ್ 2 ನಿಮಿಷ. ಇವಾಗ ಇದಕ್ಕೆ 200 ಗ್ರಾಮ್ ಸಕ್ಕರೆ ತಗೊಂಡಿದ್ದೀನಿ, ಅದು ಪೌಡರ್ ಮಾಡ್ಕೊಂಡಿರೋದನ್ನ ಹಾಕೋಬೇಕು. ಇವಾಗ ಇದನ್ನ 2 ನಿಮಿಷ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಈ ತರ ಆಗಿರತ್ತೆ. ಈ ತರ ಇವಾಗ ಇದಕ್ಕೆ 3 ಮೊಟ್ಟೆಯಲ್ಲಿ ಒಂದೊಂದೇ ಹಾಕೋಬೇಕು. ಒಂದೊಂದು ಹಾಕೊಂಡೆ ಬೀಟ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇನ್ನೊಂದು ಮೊಟ್ಟೆ ಹಾಕೋಬೇಕು. ಇನ್ನೊಂದು ಮೊಟ್ಟೆ ಹಾಕೊಂತ ಇದ್ದೀನಿ. ನೋಡಿ, ಈ ತರ ಬೀಟ್ ಮಾಡ್ಕೊಂಡಿದ್ದೀನಿ 2 ನಿಮಿಷ. ಈವನ್ ಆಗಿ ಮಿಕ್ಸ್ ಆಗ್ಬೇಕಿದು. ಬೀಟರ್ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಎಲ್ಲಾರ ಮನೇಲೂ ಬೀಟರ್ ಇರಲ್ವಲ್ಲ, ಅದಕ್ಕೆ ಕೈಯಲ್ಲಿ ಮಾಡಕ್ಕೆ ತೋರಿಸ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ಹಾಲು ತಗೊಂಡಿದ್ದೀನಿ, 75 ml ಹಾಲು. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಮಿಕ್ಸ್ ಆಗಿದೆ ಇದು. ಇವಾಗ ಇದಕ್ಕೆ 1 teaspoon ವೆನಿಲ್ಲಾ ಎಸೆನ್ಸ್ ಹಾಕೋಬೇಕು. ವೆನಿಲ್ಲಾ ಎಸೆನ್ಸ್ 1 teaspoon. ಇವಾಗ ಇದಕ್ಕೆ 150 ಗ್ರಾಮ್ ಮೈದಾ ತಗೊಂಡಿದ್ದೀನಿ, ಅಂದ್ರೆ 1.5 ಕಪ್ ಮೈದಾ. ಇದು ಜಲ್ದಿ ಆಡ್ಕೊಂಡಿರ್ಬೇಕು, ಇದನ್ನ ಹಾಕೋಬೇಕು. 1/4 teaspoon ಬೇಕಿಂಗ್ ಪೌಡರು, ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೈದಾ ಹಾಕಿದ್ಮೇಲೆ ಜಾಸ್ತಿ ಓವರ್ ಮಿಕ್ಸ್ ಮಾಡಬಾರ್ದು. ಒಂದು ಕಪ್ಪಿಗೆ ಸ್ವಲ್ಪ ಬ್ಯಾಟರ್ ಹಾಕೋಬೇಕು, ಒಂದು 1/2 ಕಪ್ ಅಷ್ಟು. ಇದಕ್ಕೆ 1/2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಕೋಕೋ ಪೌಡರ್ ಜಲ್ದಿ ಹಾಕೊಬೇಕು, ಇಲ್ಲ ಗಂಟಿರತ್ತೆ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಈ ತರ ಟಿನ್ ತಗೊಂಡಿದ್ದೀನಿ. ಈ ತರ ಟಿನ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ರೌಂಡ್ ಸ್ಕ್ವೇರ್ ಯಾವ್ದಿದ್ರು ಪರವಾಗಿಲ್ಲ. ಇದಕ್ಕೆಲ್ಲ ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು. ಸ್ವಲ್ಪ ಮೈದಾ ಹಾಕೊಂಡಿದ್ದೀನಿ, ಡಸ್ಟ್ ಮಾಡ್ಕೋಬೇಕು ಇದನ್ನ, ಕೇಕ್ ಅಂಟ್ಕೋಬಾರ್ದು ಅಂತ. ಇದಕ್ಕೆ ಬಟರ್ ಪೇಪರ್ ಹಾಕ್ತಾ ಇಲ್ಲ. ನೀವು ರೌಂಡ್ ಟಿನ್ನು ಸ್ಕ್ವೇರ್ ಯಾವ್ದಿದ್ರು ಅದಕ್ಕೆ ಬಟರ್ ಪೇಪರ್ ಹಾಕೊಳ್ಳಿ. ನೋಡಿ, ಇವಾಗ ಎಲ್ಲ ಕಡೆ ಸ್ವಲ್ಪ ಕೇಕ್ ಬೆಟರ್ ಹಾಕೊಂತೀನಿ, ವೈಟ್ ಕಲರ್ದು. ಇವಾಗ ಡಾರ್ಕ್ ಕಲರ್ ಈ ತರ ಒಂದೊಂದು ಸ್ಪೂನ್ ಈ ಕಡೆ ಹಾಕೊಂಡು ಹೋಗ್ಬೇಕು.
ನೋಡಿ ಈ ತರ ಕಡ್ಡಿ ಇರತ್ತಲ್ಲ, ಇದನ್ನ ತಗೊಂಡು ಸ್ವಲ್ಪ ಹಿಂಗ ಅನ್ಬೇಕು. ಸಾಕು. ಇವಾಗ ಇದ್ದ 180 ಡಿಗ್ರಿ ಮೊದಲೇ ಪ್ರೀಹೀಟ್ ಮಾಡ್ಕೊಂಡಿರ್ಬೇಕು ಅವನು. ಒಂದು 5-10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿರ್ಬೇಕು. 5-10 ಮಿನಿಟ್ಸು 40-45 ಮಿನಿಟ್ಸು ಬೇಕ್ ಮಾಡ್ಕೋಬೇಕು. ಸ್ಟ್ಯಾಂಡ್ ಮೇಲೆ ಬೇಕ್ ಮಾಡ್ಕೋಬೇಕು, ಗಾಜಿನ ತಟ್ಟೆ ಮೇಲೆ ಇಕ್ಕಿ ಬೇಕ್ ಮಾಡಬಾರ್ದು. ನೋಡಿ ಇವಾಗ ಬೇಕಾಗಿದೆ, ನೋಡಿ ಎಲ್ಲ ಕ್ಲೀನಾಗಿ ಬಂದಿದೆ. ಇದು ಕೇಕು ಯಾವಾಗೂ ಅರ್ಧ ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಬ್ಯಾಟರು, ಅವಾಗ ಆಚೆ ಚೆಲ್ಲಲ್ಲ. ಇದು ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನ ಡಿಮೌಂಟ್ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಆಚೆ ಬಂದಿದೆ. ನೀವು ರೌಂಡ್ ಶೇಪ್ ಇದ್ರೆ ರೌಂಡ್ ಅಲ್ಲೇ ಮಾಡ್ಕೋಬಹುದು, ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಮಾಡ್ಕೋಬಹುದು, ತರ ಬರುತ್ತೆ. ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಈಗ ಇದನ್ನ ಕಟ್ ಮಾಡ್ತೀನಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಮನೇಲೂ ನೀವು ಈ ತರ ಟ್ರೈ ಮಾಡಿ, ಕುಕ್ಕರ್ ಅಲ್ಲೂ ಮಾಡ್ಕೋಬಹುದು ಇದೇ ತರ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.